ನೋಡಿ ಸ್ನೇಹಿತರೆ, ಶಿರಾಡಿ ಘಾಟ್ ಮಾರ್ಗದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ದೊಡ್ಡತಪ್ಪಲೆ ಬಳಿ ಏನು 2 ದಿನಗಳಿಂದ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈ ಮಾರ್ಗದಲ್ಲಿ ವಾಹನಗಳ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಿ ನಿನ್ನೆ ರಾತ್ರಿ ಆದೇಶವನ್ನು ಮಾಡಿದ್ದಾರೆ. ಈ ಆದೇಶ ಮಾಹಿತಿ ಗೊತ್ತಿಲ್ಲದಲೇ ರಾತ್ರಿ ಎಲ್ಲ ಬಸ್ಗಳು, ಪ್ರಯಾಣಿಕರ ಕಾರುಗಳು, ಲಾರಿಗಳು, ಟ್ಯಾಂಕರ್ಗಳು ಇವೆಲ್ಲ ಇವತ್ತು ಸಕಲೇಶ್ಪುರದ ಬೈಪಾಸ್ ಮತ್ತು ಸಕಲೇಶ್ಪುರದ ರಸ್ತೆಯಲ್ಲಿ ಬಂದು ನಿಂತಿದೆ. ನೋಡಿ, ಕೆಲವು ವಾಹನಗಳು ರಾತ್ರಿ 8 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಬೆಳಗ್ಗೆ 8 ಗಂಟೆವರೆಗೂ ಗಾಡಿ ನಿಂತ್ಕೊಂಡಿದೆ. ಇವೆಲ್ಲ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂತಂದರೆ, ಇಲ್ಲಿ ಒಂದು ಇಲ್ಲಿ ರಾತ್ರಿ 8 ಗಂಟೆಗೆ ಬಂದ್ರಿ ನೀವು? ಸರ್, ನಾವು ರಾತ್ರಿ 1:30-2 ಗಂಟೆಗೆ ಬಂದಿವಿ. ನಮಗಿಂತ ಮುಂಚೆ 10-12 ಗಂಟೆ ಬಂದಿರೋರು ಇದ್ದಾರೆ. ಅವರು ಹೇಳಿದರು, ಅವರು ಇಲ್ಲಿ ಆ್ಯಕ್ಚುಲಿ ಸಕಲೇಶ್ಪುರ ಬಿಡ್ತಿದ್ದಾರೆ, ಬಿಟ್ಟಾದ್ಮೇಲೆ ಬರ್ರಿ ಅಂತ ಅಂದರು. ಆಮೇಲೆ ರಾತ್ರಿ ಇನ್ನೂ 2-3 ಗಂಟೆ ಬಂದ್ವಿ. ಇನ್ನು ಅವರು ಇನ್ನೂ ಇಲ್ಲಪ್ಪ, DOSP ಆರ್ಡರ್ ಮಾಡಿದ್ದಾರೆ, DC ಅವ್ರು ಆರ್ಡರ್ ಮಾಡಿದ್ದಾರೆ. ಇನ್ನು ಬೆಳಿಗ್ಗೆ 5:00 ಇನ್ನು ಬೆಳಕು ಇದಾದಾಗ, ರೋಡ್ ಕ್ಲಿಯರ್ ಆದಾಗ, ಕ್ಲಿಯರ್ ಆದಾಗ ಬಿಡ್ತೀವಿ ಅಂತ ಅಂದರು. ಇನ್ನು ಆಮೇಲೆ ಇನ್ನು ಬಂದು ಮೀಟ್ ಆದ್ವಿ ಸರ್ರಿಗೆ. ಆದ್ರಿಂದ 6 ಬಿಡ್ತಾರಪ್ಪ ಅಂತ ಅಂದರು. ಇವು ಈಗ ಬಿಡ್ತಾರೆ ಆಗ ಬಿಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಅಲ್ಲೂ ಚಾರ್ಮುಡಿ ಘಾಟಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಹೌದು, ಅಲ್ಲಿಂದ ಇಲ್ಲಿಂದ ಹೋಗಿ ಎಲ್ಲ ಗಾಡಿ ಅಲ್ಲಿಂದನೇ ಬರ್ತಾ ಇರೋದ್ರಿಂದ ಅಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಈಗ ಹೋಗ್ಬೇಕಂದ್ರೆ ಈಗ ಒಂದು ಮಂಗಳೂರು ಉಡುಪಿ ಹೋಗ್ಬೇಕಂದ್ರೆ ಈ ಶಿವಮೊಗ್ಗ ಸುತ್ತರ್ಕೊಂಡು ಹೋಗ್ಬೇಕಾಗತ್ತೆ ಸರ್. ಈಗ ನಮಗೆ ಯಾವುದೋ ಸರಿಯಾದ ಮಾಹಿತಿಯನ್ನು ಮಾಹಿತಿ ಕೊಡ್ತಾ ಇಲ್ಲ. ಏನು ಸುತ್ತ ಭಾಳ ಸುಮಾರಿದೆ ಬಿಡಿ, 100 ಬಸ್ಗಳಿದೆ, 100 ಲಾರಿಗಳಿದೆ, ಬೇರೆ ಕಾರ್ಗಳಿದೆ, 1000 ಜನ ಇಲ್ಲಿ ಕಾಯ್ತಾ ಇದ್ದಾರೆ. ನೀವು ಯಾವ ಡಿಪೋ? ನಾವು ಧರ್ಮಸ್ಥಳ ಡಿಪೋ, ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಬೆಂಗಳೂರಿಂದ. ನಾವು ಬಂದು ಹೆಚ್ಚು ಕಡಿಮೆ 4-5 ಗಂಟೆ ಆಯಿತು. 4 hours ಇಲ್ಲೇ ಇದ್ದೀರಾ? ಹಾಂ. ಈಗ ಇವರು ಹೇಳಿದ್ದು 6 ಗಂಟೆಯಿಂದ 6 ಗಂಟೆ ಬಿಡ್ತೀವಿ ಅಂತ ಅಂದರು. ಹೋಗ್ಲಿ, ನಮಗೆ ಪರ್ಯಾಯವಾಗಿ ಮೂಡಿಗೆರೆಗಾಗಿ ಚಾರ್ಮುಡಿಗಾಗಿ ಬಿಡ್ಬೋದಿತ್ತು. ಮತ್ತಲ್ಲಿ ಚಾರ್ಮುಡಿಯಲ್ಲಿ 2 ಗಾಡಿ ಕೂತಿದೆ ಅಂತ, 2 ಗಾಡಿ ಇಲ್ಲ, ಅದು ಶಿರಾಡಿಗಿಂತ ಡೇಂಜರ್ ಇದೆ ಬಿಡಿ ಅದು ಚಾರ್ಮುಡಿ. ಹಾಂ, ಚಾರ್ಮುಡಿಯಲ್ಲಿ ಸಮಸ್ಯೆ ಆಗಿದೆ. ಈಗ ನಮಗೆ ಬೇರೆ ವಿಧಿನೇ ಇಲ್ಲ, ಪ್ಯಾಸೆಂಜರ್ಗೆ ತೊಂದರೆ ಆಗ್ತಾಯಿದೆ. ಸಂಜೆ 4 ಗಂಟೆ ಬಿಟ್ಟು ಆದಷ್ಟು ಬೇಗ ಒಂಚೂರು ತೆರವು ಮಾಡಿ ಏನಾದರೂ ಒಂದು ಮಾಹಿತಿ ಕೊಡಿ ನಮಗೆ. ನೋಡೋಣ, ಹೆಣ್ಣು ಮಕ್ಕಳೆಲ್ಲ ಬಸ್ಸಲ್ಲಿ ಇದ್ದಾರೆ, ಅವರಿಗೆಲ್ಲ ವಾಶ್ರೂಮ್ ಹೋಗೋಕ್ಕೆಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ. ಬರೀ ಒಂದೇ ಅಲ್ಲ, ಮಳೆ ಇರೋದ್ರಿಂದ ಶುಗರ್ ಕಂಪ್ಲೇಂಟ್ ಇರೋರೆಲ್ಲ ಇಲ್ಲಿ ಹೋಟೆಲ್ಗಳಿಲ್ಲ, ವಾಶ್ರೂಮ್ಗಳಿಲ್ಲ, ಇದು ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ. ಅವ್ರು ಎಲ್ಲಿ ಕಳ್ಸೋದು ಇಲ್ಲಿ? ನೀವು ಧರ್ಮಸ್ಥಳ ಡಿಪೋ? ಅಲ್ಲ, ನಾವು ಹಾಸನ ರಾಮನಾಥಪುರ ಡಿಪೋ. ವಾಶ್ರೂಮ್ ಇಲ್ಲ, ಹೋಟೆಲ್ ಇಲ್ಲ, ಏನಿಲ್ಲ, ಎಲ್ಲ ಬಸ್ಸಲ್ಲಿ ಕಾರಲ್ಲೇ ಮಲ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಇವತ್ತು ಅದಕ್ಕೆ ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು, ಯಾವ ಕಡೆ ಹೋಗಬೇಕು ಅಂತೇಳಿ. ಅಲ್ಲಿ ನೋಡಿದರೆ ಆ ಕಡೆ ಮೂಡಿಗೆರೆ ಮೇಲೆ ಚಾರ್ಮುಡಿ ಮಾರ್ಗವಾಗಿ ಹೋಗಿ ಅಂತ ಹೇಳಿ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಅದು ಚಾರ್ಮುಡಿ ಘಾಟಲ್ಲಿ 2 ಬಸ್ ಕಳಿಸಿ ಹಾಕ್ಕೊಂಡು ಅಲ್ಲೂ ಕೂಡ ಗಂಟೆಗಟ್ಟಲೆ ರೋಡ್ ಜಾಮ್ ಆಗಿದೆ ಅಂತ ಹೇಳಿ ನಮ್ಮ KSRTC ಚಾಲಕರು ಹೇಳ್ತಾ ಇದ್ದಾರೆ. ಗಾಡಿ ನಮ್ಮ ರಾಜ್ಯದ ಜೀವನಾಡಿ ಆದಂಥ ಈ ಒಂದು ರಸ್ತೆಯ ಸಂಚಾರ ಈ ಥರ ಬಂದಾದರೆ ಪ್ರತಿ ವರ್ಷ ಯಾರಿಗೆ ಹೇಳ್ಬೋದು? ಆಡಳಿತ ವ್ಯವಸ್ಥೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ತೆ ಹೋದರೆ ಸಾರ್ವಜನಿಕರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಎಲ್ಲರೂ ಕೆಲವರೆಲ್ಲ ಆಸ್ಪತ್ರೆಗಳಿಗೆ ಹೋಗೋರಿದ್ದಾರೆ. ಆಂಬ್ಯುಲೆನ್ಸ್ಗಳು ಕೂಡ ಇಲ್ಲೇ ನಿಂತಿರೋದು ನೋಡ್ತಾ ಇದ್ದೀವ ನೀವು. 100 ವಾಹನಗಳು ನೋಡಿ, ಇಲ್ಲಿ ದಾರಿ ಉದ್ದಕ್ಕೂ ಯಾವ ರೀತಿ ನಿಂತ್ಕೊಂಡಿದೆ. ಅದು ಮಧ್ಯೆ ಮತ್ತೆ ಹಿಂದೆನೂ ಹೋಗೋಗಿಲ್ಲ, ಮುಂದೆನೂ ಹೋಗೋಗಿಲ್ಲ. ಸಕಲೇಶ್ಪುರ ಟೌನಿಗೆ ಗ್ರಾಮೀಣ ಪ್ರದೇಶಗಳಿಂದ ಬಸ್ಗಳು ಕೂಡ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಟೋಲ್ಗೇಟ್ ಆನೆಮಾಲಿಂದ ತೋಟದಗದ್ದೆ ಏನು ತಿರುವಿದೆ, ಬೈಪಾಸ್ ಎಂಟ್ರಿ ಆಗೋ ಜಾಗದಲ್ಲಿ ಎಲ್ಲವೂ ಕೂಡ ವೆಹಿಕಲ್ಗಳು ಅಲ್ಲೇ ಜಾಮ್ ಆಗಿದೆ. ತಕ್ಷಣ ಇದಕ್ಕೆ ಜಿಲ್ಲಾ ಆಡಳಿತ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಇಲ್ಲ ಅಂತಂದರೆ ತುಂಬ ಸಮಸ್ಯೆ ಆಗ್ತಾಯಿದೆ. ಯಾವ ಕಡೆ ಹೋಗಬೇಕು ಅಂತ ಕ್ಲಾರಿಟಿ ಇಲ್ಲ. ಈಗ ಸಕಲೇಶ್ಪುರದಿಂದ ಮುಖ್ಯವಾಗಿ ದೊಡ್ಡತಪ್ಪಲೆವರೆಗೂ ಹೋದ ಸಾಕು. ದೊಡ್ಡತಪ್ಪಲೆಯಿಂದ ಮುಂದೆ ಹೆಗ್ಗತ್ತೆ ಮಾರ್ಗವಾಗಿ ರೋಡ್ ಚೆನ್ನಾಗಿದೆ ಶಿರಾಡಿ ಘಾಟ್ ಮಾರ್ಗದಲ್ಲಿ. ಹಾಗಾಗಿ ಬದಲಿ ರಸ್ತೆಗಳು ಕೂಡ ಇವೆ. ಇಲ್ಲಿ ಒಂದು ಹಾರ್ಲೆ ಕೊಡುಗೆಯಿಂದ ಹೋಗಿ ನಡ್ಡಹಳ್ಳಿ ಕುಂಬಳ್ಳಿ ಮೇಲೆ ದೊಡ್ಡತಪ್ಪಲೆ ಹೋಗ್ಬೋದು. ಮಂಗಳೂರು ಇಲ್ಲಿ ಬಂದು ಎಷ್ಟು ಹೊತ್ತಾಯ್ತು? ಇಲ್ಲಿ 5 ಗಂಟೆ ಬಂದಿದೆ. ಹೌದಾ? ಇಲ್ಲೇ ಇದೆ. ಜಾಮ್ ಆಯ್ತಲ್ಲ ಎಲ್ಲಿ? ಜಾಮ್ ಆಗುತ್ತೆ. ಹಾಂ, ಈಗ ಏನು ದೊಡ್ಡ ಗಾಡಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸಣ್ಣ ಗಾಡಿ ಬಿಡ್ತಾ ಇದೆ. ನೀವು ಮಂಗಳೂರು ಹೋಗ್ಬೇಕಾಗ? ಹಾಂ, ಮಂಗಳೂರು ಹೋಗ್ಬೇಕು. ಇಲ್ಲಾಂತಂದರೆ ಇದು ಈ ವರ್ಷ ಮಾತ್ರ ಅಲ್ಲ, ಕಳೆದ ಒಂದು 5-6 ವರ್ಷಗಳಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಏನು ಇವರು ಸ್ಟಾರ್ಟ್ ಮಾಡಿದ್ದಾರೆ NHAI-ನವರು, ಅವರು ರಸ್ತೆ ವೈಡಿಂಗ್ ಮಾಡಿರೋ ಪರಿಣಾಮವಾಗಿ ಎಲ್ಲ ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾಯಿದೆ. ದೋಣಿಗಳಾಗಿತ್ತು ಹಿಂದೆ, ನಂತರ ದೊಡ್ಡತಪ್ಪಲಿನಲ್ಲಿ ಹಿಂದಿನ ಕೂಡ ಆಗಿತ್ತು, ಈಗಲೂ ಕೂಡ ಆಗಿದೆ. ನಿರಂತರವಾಗಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾಯಿದೆ. ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಸರ್ಕಾರ ಯಾಕೆ ಇಲ್ಲಿ ಸೀರಿಯಸ್ ಆಗಿ ತಗೊಂಡಿಲ್ಲ, ಗಂಭೀರವಾಗಿ ತಗೊಂಡಿಲ್ಲ ಗೊತ್ತಿಲ್ಲ. ಮಳೆಗಾಲ ಬಂದಾಗ ಮಾತ್ರ ಇಲ್ಲಿ, ಮಳೆಗಾಲ ಬಂದಾಗಲೂ ಕೂಡ ಇವರು ಸೀರಿಯಸ್ನೆಸ್ ಆಗಿ ಯಾರು ತಗೊಳ್ತಾ ಇಲ್ಲ, ಅಲ್ಲಿ ಯಾರು ಕೂಡ ಇಲ್ಲ. ಹಾಗಾಗಿ ಇಮಿಡಿಯೇಟ್ ಇದಕ್ಕೊಂದು ಬದಲಿ ವ್ಯವಸ್ಥೆ ಮಾಡಬೇಕು.